ಮನೆಯ ಏಳಿಗೆಯಾಗದಿರಲು ಬಹು ಮುಖ್ಯ ಕಾರಣಗಳು. ಎಷ್ಟು ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ, ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರಾ? ಈ ವಿಷಯಗಳನ್ನು ತಿಳಿದುಕೊಳ್ಳಿ. ಮನೆಯನ್ನು ಅಶುದ್ಧವಾಗಿ ಇಡುವುದು, ವಸ್ತುಗಳನ್ನು ಅತ್ತ ಇತ್ತ ಚೆಲ್ಲುವುದು, ಹೊತ್ತು ಮುಳುಗಿ ಕತ್ತಲಾದರೂ ಮನೆಯ ದೀಪ ಹಚ್ಚದೆ ಕತ್ತಲಲ್ಲಿ ಇರುವುದು, ದೇವರ ಮುಂದೆ ದೀಪ ಹಚ್ಚದೇ ಇರುವುದು, ದಿನನಿತ್ಯ ಸ್ನಾನ ಮಾಡದೇ ಇರುವುದು, ಹೊಲಸು ಮತ್ತು ಹರಿದ ಬಟ್ಟೆಗಳನ್ನು ಧರಿಸುವುದು, ಸದಾ ಬೇರೆಯವರಿಂದ ಏನನ್ನಾದರೂ ಕಡ ತೆಗೆದುಕೊಳ್ಳುವುದು, ಮುರಿದ ಬಾಚಣಿಕೆಯಿಂದ ತಲೆ ಬಾಚಿಕೊಳ್ಳುವುದು, ಮನೆಯ ಮುಂದೆ ಚಪ್ಪಲಿಯನ್ನು ಬೋರಲು ಹಾಕಿ ಹಾಗೆಯೇ ಬಿಡುವುದು, ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುತ್ತಾ ಇರುವುದು, ಪ್ರತಿದಿನ ದೇವರ ಪೂಜೆಯನ್ನು ಮಾಡದೇ ಇರುವುದು, ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖವನ್ನು ನೋಡಿಕೊಳ್ಳುವುದು, ಸೂರ್ಯೋದಯವಾದರೂ ಬಹಳ ಹೊತ್ತಿನವರೆಗೆ ಮಲಗಿರುವುದು, ಸದಾ ಶೌಚಾಲಯದ ಬಾಗಿಲನ್ನು ತೆಗೆದು ಇಡುವುದು, ಕೈಕಾಲುಗಳನ್ನು ಅಲಿಗಾಡಿಸುತ್ತಾ ಕುಳಿತುಕೊಳ್ಳುವುದು, ಮನೆಗೆ ಯಾರಾದರೂ ಅತಿಥಿಗಳು ಬರುತ್ತಿದ್ದಾರೆ ಎಂದು ತಿಳಿದು ಬೇಜಾರು ಮಾಡಿಕೊಳ್ಳುವುದು, ಅತಿಥಿಗಳಿಗೆ ಸತ್ಕಾರ ಮಾಡದಿರುವುದು, ಅಡಿಗೆ ಮನೆಯಲ್ಲಿ ವಿನಾಕಾರಣ ಪಾತ್ರೆಗಳ ಶಬ್ದ ಮಾಡುವುದು, ಮನೆಯಲ್ಲಿ ನಳಗಳು ಸೋರುತ್ತಿದ್ದರೆ ದುರಸ್ತಿ ಮಾಡಿಸದೆ ಹಾಗೇ ಬಿಡುವುದು, ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವುದು, ದರಿದ್ರ, ಪೀಡೆ, ಶನಿ, ಬೇವರ್ಸಿ, ಬಿಕನಾಸಿ, ಹಲ್ಲು ಕಚ್ಚುವುದು, ಉಗುರು ಕಡಿಯುವುದು, ಹೊತ್ತಿಲ್ಲದ ಹೊತ್ತಿನಲ್ಲಿ ನಿದ್ದೆ ಮಾಡುವುದು ಮತ್ತು ಊಟ ಮಾಡುವುದು. ಪ್ರತಿದಿನ ನನ್ನನ್ನು ಭೇಟಿಯಾಗಲು ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೆ ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಧನ್ಯವಾದ.